ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲ ನಮ್ಮ ಕನ್ನಡ ಟೆಕ್ ಎಡಿಟ್ಸ್ ಮೆಂಬರ್ಸ್ ಪ್ರತಿಯೊಬ್ರು ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕಪ್ಪ ಅಂದ್ರೆ ಹೇಳ್ಬೇಕು, ಇವತ್ತು ನನ್ನ ಜೀವನದಲ್ಲಿ ಮರೆಯಲಾಗದ ದಿನ ಅಂದ್ರೆ ಸ್ಪೆಷಲ್ ಡೇ ನನಗೆ ಮಾತ್ರ, ನನ್ನ ಸಬ್ಸ್ಕ್ರೈಬರ್ಸ್ ನನಗೆ. ಯಾಕಪ್ಪ ಅಂದ್ರೆ ಹೇಳ್ಬೇಕಂದ್ರೆ ನಿಮ್ಗೆ ಇತ್ತೀಚೆಗೆ ಈಗಾಗಲೇ ಎಲ್ಲರಿಗೂ ಕೂಡ ಗೊತ್ತಿದೆ ನನ್ನ ಸಬ್ಸ್ಕ್ರೈಬರ್ಸ್, ಇನ್ನು ಕೇಳೋವ್ರು ಗೊತ್ತಿರೋಲ್ಲ. ಏನಪ್ಪ ಹೇಳ್ಬೇಕಂದ್ರೆ ನೋಡ್ಕೊಳ್ಬಹುದು, ನಿನ್ನೆ ಅಂದ್ರೆ ತುಂಬಾ ಜನ ಇನ್ಸ್ಟಾಗ್ರಾಮ್ದಲ್ಲಿ ಆಗಿರೋ ವಾಟ್ಸಪ್ ಅಲ್ಲಿ ಆಗಿರೋ ಮೆಸೇಜ್ ಕಳಿಸ್ತಾನೆ ಇದ್ದಾರೆ. ಯಾಕಪ್ಪ ಅಂದ್ರೆ ಹೇಳ್ಬೇಕಂದ್ರೆ ಇವತ್ತು ನನ್ನ ಈ ಕನ್ನಡ ಟೆಕ್ ಎಡಿಟ್ಸ್ ಓನರ್ ಆದಂಥ ನಾನು ಶಿವಾನಂದ್ ಅವರ ಸ್ಪೆಷಲ್ ಡೇ. ಯಾಕೆ ಥಿಂಕ್ ಮಾಡಿ, ಈಗಾಗಲೇ ನಿಮಗೆಲ್ಲರೂ ಕೂಡ ಗೊತ್ತಾಗಿರುತ್ತೆ. ಏನಪ್ಪ ಹೇಳ್ಬೇಕಂದ್ರೆ ಇವತ್ತು ನನ್ನ ಬರ್ಡೇ, ಅಂದರೆ ನನ್ನೊಂದು ಬರ್ತಡೇ. ಅದಕ್ಕೋಸ್ಕರ ತುಂಬ ಜನ ಎಲ್ಲರೂ ಕೂಡ ಮೆಸೇಜ್ ಮಾಡಿ ವಿಶು ಮಾಡ್ತಾ ಇದ್ದಾರೆ. ಆ ಥರಲ್ಲಿ ನಮ್ಮೊಂದು ಕನ್ನಡ ಟೆಕ್ ಎಡಿಟ್ಸ್ ಫ್ಯಾಮಿಲಿ ಮೆಂಬರ್ಸ್ ನನ್ನ ಸಬ್ಸ್ಕ್ರೈಬರ್ಸ್ ಇದಾರಲ್ಲ, ನೈಟಿಂದ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೋರಿ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ಏನಂದರೆ ವಿಡಿಯೋ ಕಾಲಿಂಗ್ ಮೆಸೇಜ್ ತುಂಬ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ರಿಪ್ಲೈ ಮಾಡಿಲ್ಲ, ನಿನ್ನೆ ತುಂಬ ಮಾಡಿದ್ದಾರೆ, ನಾ ಬೆಳಿಗ್ಗೆ ನೋಡಿದ್ದೀನಿ ಅವರೊಂದು ಮೆಸೇಜ್ ಎಲ್ಲ. ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ಎಲ್ಲ ಒಬ್ಬ ಸ್ಪೆಷಲ್ ಅಂದರೆ ಚಾಲೆಂಜಿಂಗ್ ಸ್ಟಾರ್ ಹೀರೋ ಸೆಲೆಬ್ರಿಟಿಗಳೆಲ್ಲ ಬರ್ತಾರೆ, ವಿಶ್ಯೂ ಮಾಡ್ತಾರೆ. ಯಾರು ನಮ್ದೆಲ್ಲ ಯಾರು ಬರ್ತಾರೆ ವಿಶ್ಯೂ ಮಾಡ್ತಾರೆ, ನೆನ್ಪಿಡ್ಕೊಳ್ತಾರೆ ಅಂತ ಅಂದಿದೆ. ಆದ್ರೆ ಬಟ್ಟು ನನ್ನ ಸಬ್ಸ್ಕ್ರೈಬರ್ಸ್ ನನಗೆ ಯಾವತ್ತೂ ಕೈ ಬಿಡಲ್ಲ. ಅವ್ರಿಗೆ ನನ್ನ ಬರ್ತಾರೆ ನೆನಪಿದ್ದು, ನನ್ನ ಬರ್ತಡೇ ವಿಶ್ಯೂ ಮಾಡಿದ್ದಾರೆ ಪ್ರತಿಯೊಬ್ಬ ಕನ್ನಡ ಟೆಕ್ ಎಡಿಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ, ನನ್ನ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ವಿಶ್ಯೂ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಇದೇ ರೀತಿ ಇರಲಿ. ನಮ್ಮಂಥ ಈ ಬರ್ತಡೇಗೆ ಇರ್ತಾರೆ ನಾವೆಲ್ಲ, ನಮಗೇನು ಇನ್ನಲ್ಲ, ಯಾಕಂದ್ರೆ ನಾವು ಯಾವುದೇ ಒಂದು ಇನ್ನಲ್ಲ, ಸೆಲೆಬ್ರಿಟಿನೂ ಅಲ್ಲ, ನಾರ್ಮಲ್ ಇದ್ದೀವಿ, ನಮಗೇನು ಏನೂ ಇಲ್ಲ. ಅದ್ರ ಬಟ್ಟು ವಿಶ್ಯೂ ಮಾಡಿದಾರಲ್ಲ ಅದಕ್ಕೆ ತುಂಬ ನಾವು ಖುಷಿ ಆದ. ಯಾಕಂದರೆ ನನ್ನ ಬರ್ತಡೇ ನೆನಪಿಡ್ಕೊಂಡು ನನ್ನ ಸಬ್ಸ್ಕ್ರೈಬರ್ಸ್ ನನಗೆ ಜೊತೆ ಮೆಸೇಜ್ ಮಾಡಿಕ್ಕೆ ತುಂಬ ಖುಷಿ ಆಯಿತು ಎಲ್ಲರೂ ಕೂಡ. ಯಾಕಂದ್ರೆ ಸ್ವಲ್ಪ ನಿನ್ನೆಯಿಂದ ಆರಾಮಿಲ್ಲ, ಅದ್ರ ಬಟ್ಟಿಗೆ ಸ್ವಲ್ಪ ಅಡ್ಜಸ್ಟ್ ಆಗಿದೆ. ಇರಲಿ, ಎಲ್ಲ ನಮ್ಮ ಸಬ್ಸ್ಕ್ರೈಬರ್ಸ್ ಆಶೀರ್ವಾದ ಇರಲಿ ಇದೇ ರೀತಿ ಪ್ರೀತಿ. ಯಾರೆಲ್ಲ ಬರ್ತಡೇ ಯೂಸ್ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್. ಸ್ಟೋರಿ ಹಾಕ್ಬೇಕಂತೆ, ಸ್ಟೋರಿ ಹಾಕೋಕ್ಕೆ ಇದನ್ನಾಗಲ್ಲ, ಯಾಕಂದ್ರೆ ಸ್ಟೋರಿ ಆಪ್ಷನ್ ಇಲ್ಲ, ನಿಮ್ಗೆ ಗೊತ್ತಿದೆ. ಇರಲಿ, ಮೊದಲನೇ ಎಲ್ಲ ಕೂಡ ರೆಡಿನೇ ಆಗಿದೆ ನೋಡಿ. ಬರ್ತಡೇ ಏನು ಸೆಲೆಬ್ರಿಟಿ ಅಂದರೆ ಏನು ಹೇಳ್ಬೇಕಾದ್ರೆ ಮೊದಲೇ ಹೇಳ್ಬಿಡ್ತೀನಿ, ನಾನು ಸಬ್ಸ್ಕ್ರೈಬರ್ಸ್ಗು ನಿನ್ನ ಬರ್ತಡೇ ಫುಲ್ ಜೋರ ಡಿಮ್ಯಾಂಡ್ ಆ ರೀತಿ ಏನೂ ಇಲ್ಲ. ಮಿಡಲ್ ಕ್ಲಾಸ್ ಲೈಫು ಯಾವ ರೀತಿ ಅಂದರೆ ಹೋಗ್ರೆ ನಾರ್ಮಲ್ ಆದ್ರೂ ಫ್ರೆಂಡ್ ಸರ್ಕಲಲ್ಲಿ ಮಾಡಿದ್ರು ಇರಲ್ಲ, ನಾನು ನೋಡಬೇಕು ಅಂದ್ರೆ ಅದೇನು ಬರ್ತಡೇ ಏನು ದೊಡ್ಡ ಬ್ರ್ಯಾಂಡಾಗಿ ಮಾಡಲ್ಲ. ಯಾಕಂದ್ರೆ ಮಿಡಲ್ ಕ್ಲಾಸ್ ಲೈಫು ನಿಮ್ಗೆಲ್ಲರಿಗೂ ಗೊತ್ತಿದೆ. ಆ ರೀತಿ ಸೆಲೆಬ್ರಿಟಿಗೈತೆ ಬೇಡ. ಎಲ್ಲ ಕೆಲವೊಬ್ರು ಅನ್ಕೋತಾರೆ ಏನಪ್ಪ ಅಂದರೆ ಆ ರೀತಿ ಮಾಡ್ತಾರೆ ಈ ರೀತಿ ಮಾಡ್ತಾರೆ, ಆ ರೀತಿ ಏನು ಮಾಡಲ್ಲ ನಾನು ಹೇಳ್ಬೇಕು. ಆ್ಯಕ್ಚುಲಿ ಬಂದ್ಬಿಟ್ಟು ನನ್ನ ಬರ್ತಡೇನೇ ಸೆಲೆಬ್ರಿಟಿ ಮಾಡಲ್ಲ, ಮಾಡಿದ್ರು ಕೂಡ ಫ್ರೆಂಡ್ಸ್ ಕೇಕ್ ಕೊರಿತಾರೆ ಅಷ್ಟೇ, ಅದನ್ನ ಬೇಟ್ರೆ ಏನು ಮಾಡಲ್ಲ. ನಾನೇನು ಫುಲ್ ಸೆಲೆಬ್ರಿಟಿ ಮಾಡೋದು ಅದು ಏನು ಬೇಡ, ಈಗ ಬೇಡ. 100K ಅನ್ನೋಂಥರ ಮಾಡ್ತೀನಿ, ಅವಾಗ ಮಾಡ್ತೀನಿ, ಈಗ ಬೇಡ. ಬರ್ತಡೇ ದಿನ ಮಾಡೋದು ಬೇಡ. ಆದ್ರೆ ಬಟ್ ಇವತ್ತು ನನ್ನೊಂದು ನೆನಪಿಗೆ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೆ ನಾನು ನಿಮಗೆ ಇವತ್ತು ಒಂದು ಮರೆಯಲಾದ ಕಾಣಿಕೆ ಅಂದರೆ ನಿಮಗೊಂದು ಇನ್ನು ಕೊಡಬೇಕಂತ, ನಾನು ನಿಮ್ಗೆ ಸರ್ಪ್ರೈಸ್ ಕೊಡ್ಬೇಕಂತ ನಾನು ಪ್ಲ್ಯಾನ್ ಹಾಕಿದ್ದೆ. ಆದ್ರೆ ಬಟ್ ಅದು ಪ್ಲ್ಯಾನ್ ಸಕ್ಸಸ್ ಆಗಲಿಲ್ಲ, ಅದು ಈ ಒಂದು ಪ್ಲ್ಯಾನ್ ಸಕ್ಸಸ್ ಆಗಲಿಲ್ಲ. ಆ ಪ್ಲ್ಯಾನ್ ಇವತ್ತೇ ತರಬೇಕಾಯಿತು, ಅದ್ರ ಬಟ್ಟು ಇವತ್ತು ಬರಲ್ಲ ಅದು. ನೋಡೋಣ ಇನ್ನು 2-3 ದಿನ ನಂತರ ಬರುತ್ತೆ. ಅದು ಪ್ಲ್ಯಾನ್ ಏನಪ್ಪ ಅಂದರೆ ಹೇಳೋ, ನಾ ಬಾಯಲ್ಲಿ ಹೇಳಲ್ಲ, ನಾ ನಿಮ್ಗೆ ತೋರಿಸ್ತೀನಿ. ನಿಮಗೆ ವಿಡಿಯೋ ಬರ್ತಿದೆ ಒಂದು ಚಾನಲಲ್ಲೇ ಅಂತೂ ರೆಡಿ ಆಯಿತು. ಮಮ್ಮಿನೂ ಕೂಡ ಇಲ್ಲಿ ಇಲ್ಲ, ಮಮ್ಮಿ ಊರಿಗೂ ಇದ್ದಾರೆ, ರಬಕ್ಕಾವಿ ಅವರೊಂದು ಸಿಸ್ಟರ್ ಮನೆಗೂ ಇದ್ದಾರೆ, ನಾನೇ ಇರೋದು. ರೆಡಿನೂ ಆಗಿದಾಯಿತು, ರೆಡಿ ಬರ್ತಡೇ ಅಂತ ರೆಡಿ ಏನಿಲ್ಲ, ನಾರ್ಮಲ್ ರೆಡಿ ಆಗಿದ್ದೀನಿ. ಈಗೇನಿಲ್ಲ, ದೇವ್ರಿಗೆ ಕಾಲು ಬೀಳ್ಬೇಕು. ಅದು ಯಾವ ಒಂದು ದೇವ್ರಿಗೆ ಅಂದರೆ ನಮ್ಮೊಂದು ಸಾಬ, ಇದೇ ನಮ್ಮೊಂದು ದೇವರು. ಮೊದಲನೇ ಬಂದ್ಬಿಟ್ಟು ಇವರಿಗೆ ನನ್ನೊಂದು ಆಶೀರ್ವಾದ, ಇವರಿಗೆ ನನ್ನೊಂದು ಧನ್ಯವಾದ. ಎಲ್ಲ ನಮಗೆ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೈ ಭೀಮ್, ಇವ್ರಿಗೆ ಕಾಲು ಬಿದ್ದಿದ್ದೀನಿ. ಮೊದಲನೇ ಬಂದ್ಬಿಟ್ಟು ಯಾರಿಗೇನು ನನಗೆ ಬರ್ತಾನೆ ಅಂದರೆ ಯಾರಿಗೇನು ಗೊತ್ತಿಲ್ಲ, ನನಗೆ ನನ್ನ ಬರ್ತಡೇ. ಆ್ಯಕ್ಚುಲಿ ಬಂದ್ಬಿಟ್ಟು ನನಗೆ ನನ್ನ ಬರ್ತಡೇ ಇದೆ ಇವತ್ತು ಅಂತ ನನಗೆ ಗೊತ್ತಿಲ್ಲ. ಈ ಮೆಸೇಜು ಕಾಲು ಏನು ಬರೋಕ್ಕೈತಿಲ್ಲ, ಥಿಂಕ್ ಬಂತು ನನಗೆ ತಲೆಯಲ್ಲಿ ಬಂತು, ಯಾಕೆ ಇಷ್ಟು ಮೆಸೇಜ್ ಬರ್ತಾ ಇದೆ, ನೋಡ್ತೀನಿ ಇನ್ಸ್ಟಾಲ್ಮೆಂಟ್ ಲಿಸ್ಟು. ಹ್ಯಾಪಿ ಬರ್ತಡೇ ಬ್ರೋ, ತುಂಬ ಜನ ಕಳಿಸಿದ್ರೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಿಮ್ಮ ಪ್ರೀತಿ ನನ್ನ ಮೇಲೆ ಇರಲಿ. ನೋಡೋಣ ಇವತ್ತೇನು ಸೆಲೆಬ್ರೇಟ್ ಅದೇನು ಮಾಡಲ್ಲ, ಕೇಕ್ ಅದು ಕಟ್ ಮಾಡಿರಿ, ವಿಡಿಯೋ ಮಾಡಿ ಹಾಕ್ತೀನಿ ಅಷ್ಟೇ, ಇದು ಬಿಟ್ಟರೆ ಏನೂ ಆಗಲ್ಲ. ಅದು ನನ್ನ ಸೆಕೆಂಡ್ ಚಾನಲೇ ಹಾಕಿರ್ತೀನಿ, ಕನ್ನಡ ಟೆಕ್ ಎಡಿಟ್ಸ್ ಬ್ಲಾಗಲ್ಲಿ, ಅದರಲ್ಲಿ ನಾನು ನಿಮಗೆಲ್ಲ ಅಪ್ಲೋಡ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಏನೂ ಇಲ್ಲ, ಯಾರೆಲ್ಲ ಬರ್ತಡೇ ವಿಶ್ ಮಾಡಿದಾರೆ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರೆಲ್ಲ ವಿಶ್ ಮಾಡ್ತಾ ಇದ್ದಾರೆ ಅವರೆಲ್ಲ ನನ್ನ ಪ್ರೀತಿಯ ಕನ್ನಡ ಟೆಕ್ ಎಡಿಟ್ಸ್ ಫ್ಯಾನ್ ಮೆಂಬರ್ಸ್ ಎಲ್ಲರೂ ಕೂಡ
ಥ್ಯಾಂಕ್ ಯು, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಸದಾ ಇರಲಿ. ಎಲ್ಲರೂ ಬೇಡ್ಕೊಳ್ಳಿ, ಈ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬರು 100 ವರ್ಷ ಕಾಲ ಬದುಕಲಿಕ್ಕೆ ಅಷ್ಟೇ ಇಲ್ಲ, ಆದರೆ ಬಟ್ ಇರೋವ್ರಿಗೆ ಮಾತ್ರ ನಾನು ನಿಮಗೆ ಮುಂದೆ ನಾನು ನಿಮ್ಮ ಏನು ನೀವು ನನ್ನ ದೇವರು ಅಷ್ಟೇ, ಏನೂ ಇಲ್ಲ. ಎಲ್ಲ ನಮ್ಮ ಕರ್ನಾಟಕ ಪ್ರೀತಿ ಜನರಿಗೆ ಥ್ಯಾಂಕ್ ಯು. ಯಾಕಂದರೆ ಸೆಲೆಬ್ರಿಟಿ ಬರ್ತಾರೆ ನೆನಪಿರುತ್ತೆ, ಬರ್ತ ದೊಡ್ಡ ದೊಡ್ಡ ಸ್ಟಾರ್ಗಳು ಬರ್ತಾರೆ ನೆನಪಿರುತ್ತೆ, ಆದರೆ ಬಟ್ ನಾನು ಬರ್ತಾರೆ ನೆನಪಿದ್ದು ವಿಶ್ ಮಾಡಿದೆ. ನನ್ನೆಲ್ಲ ನನ್ನ ಪ್ರೀತಿಯ ಕನ್ನಡ ಟೆಕ್ ಎಡಿಟ್ಸ್ ಮೆಂಬರ್ಸ್, ಇನ್ನೂ ಯಾರೂ ವಿಶ್ ಮಾಡಿಲ್ಲ, ಅವ್ರಿಗೇನೂ ಇಲ್ಲ, ಮತ್ತು ಯಾರೆಲ್ಲ ಇದ್ದಾರೆ ಎಲ್ಲರಿಗೆ ಅದನ್ನು ಥ್ಯಾಂಕ್ ಯು. ನೀವು ನನಗೆ ಬರ್ತಡೆ ವಿಶ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನ್ನ ಒಂದು ಬರ್ತಡೆ ಖುಷಿ ಆಗುತ್ತೆ, ನನಗೆ ನಾನು ಸಬ್ಸ್ಕ್ರೈಬರ್ಸ್ ವಿಶ್ ಮಾಡಿದ್ದಾರೆ ಅದಕ್ಕೆ ತುಂಬ ಖುಷಿಯಾಗಿ ಬೇಗ ಜಲಕ್ಕೆ ಮಾಡಿ ಡ್ರೆಸ್ ಹಾಕೊಂಡು ರೆಡಿ ಆಗಿದ್ದೀನಿ. ಎಲ್ಲಿಗೆ ಎಲ್ಲಿ ಇಲ್ಲ ವೀಡಿಯೋ ಮಾಡೋದಕ್ಕೆ ಅಂತ ಹೇಳ್ತಾ ಈ ಒಂದು ನಮಸ್ತಾನೆ. ಈ ಒಂದು ಮುಖ್ಯಮಂತ್ರಿ ಪ್ರತಿಭಾ ಸ್ಪ್ಯಾನವರ್ಸ್ ಎಲ್ಲರೂ ಕೂಡ ಯಾರೆಲ್ಲ ಬರ್ತಾರೆ ವಿಶ್ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಮತ್ತೊಮ್ಮೆ ಈ ಕನ್ನಡ ಟೆಕ್ ಎಡಿಟ್ಸ್ ಸಬ್ಸ್ಕ್ರೈಬರ್ಸ್ ಪ್ರತಿಯೊಬ್ಬರು ಕೂಡ ಟುನ್ ಜೈ ನಂದೆ ಮಾತ್ರ ಮತ್ತೆ ನಮಿಸ್ತೀನಿ ಎಲ್ಲರಿಗೆ. ಬಾಯ್ ಬಾಯ್ ಬಾಯ್. ಮತ್ತೆ ನಮ್ಮ ಕನ್ನಡ ಟೆಕ್ ಎಡಿಟ್ಸ್ ಮೆಂಬರ್ಸ್ ಎಲ್ಲರೂ ಕೂಡ ಬಾಯ್ ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್.